ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋ ವಿವೇಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರಾಗಿದ್ದೀರಂಥ ವಾಸನ್ ಇವಸ್ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಒಂದು ಕ್ಲೀನಿಂಗ್ ಲಿಕ್ವಿಡ್ ರೆಡಿ ಮಾಡಿಕೊಂಡ್ರೆ ನಮ್ಮ ಮನೇಲಿರೋವಂಥ ವಸ್ತುಗಳನ್ನೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿ ಜಾಸ್ತಿ ಖರ್ಚು ಇಲ್ದಿರೋ ಆ ಲಿಕ್ವಿಡನ್ನ ನಾವು ಮನೇಲೆ ರೆಡಿ ಮಾಡ್ಕೋಬೋದು ಬನ್ನಿ ಅದು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ನೋಡೋದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಾದಮೇಲೆ ಒಂದೇ ಒಂದೇ ಲೈಕ್ ಕೊಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ಬನ್ನಿ ಈಗ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಲಿಕ್ವಿಡ್ ಹೇಗೆ ಮಾಡೋದು ಅಂತ ನೋಡೋಣ ಲಿಕ್ವಿಡ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಡಾ ತಗೊಂಡಿದ್ದೀನಿ ಸೋಡಾ ನಿಮ್ಗೆ ಅಡುಗೆ ಸೋಡಾ ಗೊತ್ತಿರ್ಬೋದು ಕ್ಲೀನ್ ಮಾಡೋದಕ್ಕೆ ಕ್ಲೀನಿಂಗ್ ಪರ್ಪಸ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಸೋಡಾ ತಗೊಂಡಿದ್ದೀನಿ ಈಗ ತಲೆಗೆ ಹಾಕ್ಕೊಳ್ಳೋ ಅಂಥ ಶ್ಯಾಂಪು ಕ್ಲೀನಿಕ್ ಪ್ಲಸ್ ಶಾಂಪು ಒಂದು ತೊಗೊಂಡಿದ್ದೀನಿ ನಾನು ನೀವು ಜಾಸ್ತಿ ಇಷ್ಟ ಇಲ್ಲ ಅಂದರೆ ಅರ್ಧ ಅರ್ಧ ಬೇಕಾದ್ರೆ ನೀವು ಹಾಕ್ಕೋಬೋದು ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಂಫರ್ಟ್ ತಗೊಂಡಿದ್ದೀನಿ ಒಳ್ಳೆ ಸ್ಮೆಲ್ ಬರೋದಕ್ಕೆ ಸೊ ಎಲ್ಲದನ್ನೂ ಈಗ ಸ್ವಲ್ಪ ಪೇಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸೊ ಈಗ ಇದನ್ನು ಲಿಕ್ವಿಡಾಗಿ ಮಾಡ್ಕೋಬೇಕಲ್ಲ ಇದಕ್ಕೆ ನೀರು ಹಾಕ್ಕೋಬೇಕು ನೀರು ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ ಒಂದು ಅರ್ಧ ಲೀಟ್ರ್ಗಿದ್ದು ಕಡಿಮೆ ಆದಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ಗಂಟಿಲ್ದರ ಮಿಕ್ಸ್ ಮಾಡಿಕೊಂಡು ಇದು ವಾಟ್ರ್ ಬಾಟ್ಲಿಗೆ ನಾನು ಈ ಥರ ಮುಚ್ಚಲಿಕ್ಕೆ ಹೋಲ್ಸಿಟ್ಕೊತ ಇದೀನಿ ಒಂದು ಪಿನ್ ಮುಖಾಂತರ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿದೆ ಸ್ಪ್ರೇ ಬಾಟ್ಲಿಗೆ ಕೂಡ ಹಾಕ್ಕೋಬೋದು ನನ್ನ ಹತ್ರ ದೊಡ್ಡ ಸ್ಪ್ರೇ ಬಾಟ್ಲು ಬೇರೆ ಏನೋ ಲಿಕ್ವಿಡ್ ಹಾಕಿದ್ದೀನಿ ಅದಕ್ಕೆ ನಾನು ಇದೆಲ್ಲ ಹಾಕಿಕೊಂಡಿದ್ದೀನಿ ಸೊ ಈ ಥರ ವಾಟರ್ ಬಾಟ್ಲ್ ಬಿಸಾಡ್ದೆ ಇದರಲ್ಲಿ ಹಾಕ್ಕೊಳೋದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಈಗ ಏನೇನು ಕ್ಲೀನ್ ಮಾಡ್ಬೋದು ಅಂತ ನೋಡೋಣ ಮೊದಲಿಗೆ ಈ ಥರ ಬಾಕ್ಸಸ್ಸು ಸ್ಟೀಲ್ ಬಾಕ್ಸಸ್ ನಾವು ವರ್ಷಕ್ಕೆ ಎರಡು ಸಾರಿ ಮೂರು ಸಲ ಮಾತ್ರ ನಾವು ಮನೆ ಎಲ್ಲನೂ ಕ್ಲೀನ್ ಮಾಡ್ಕೋತೀವಿ ಆಗಾಗ ನಾವು ದಿನ ತೆಗೆದು ಎತ್ತಿಡೋದ್ರಿಂದ ಕೈ ಕೈ ಕೈಯಲ್ಲಿ ಹಿಡಿಯೋದ್ರಿಂದ ಮಚ್ಚೆಗಳು ಆ ಮಾರ್ಕ್ಸ್ ಎಲ್ಲ ಜಾಸ್ತಿ ಹಾಗೆ ಹಾಗೆಯೋದೋಗುತ್ತೆ ನೋಡಿದ್ರೂ ಕೂಡ ಚೆನ್ನಾಗಿ ಕಾಣಲ್ಲ ಆದರೆ ಈ ಲಿಕ್ವಿಡ್ ಹಾಕಿ ಒರೆಸೋದ್ರಿಂದ ಎಷ್ಟು ಚೆನ್ನಾಗಿ ಒಳ್ಳೆ ಹೊಸದಾಗಿ ತೊಗೊಂಬಂದಿರೋ ಬಾಕ್ಸ್ ಥರನೇ ಇರುತ್ತೆ ನೋಡಿ ತೋರಿಸ್ತೀನಿ ನಿಮ್ಗೆ ನೋಡಿ ಇಲ್ಲಿ ಎಷ್ಟು ಗಲೀಜಾಗಿದೆ ಅಂತ ಈ ಬಟ್ಟೆಲಿ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಒರೆಸ್ತಾ ಇದ್ರೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಹೊಸದಾಗಿದ್ದಂಗೆ ಕಾಣುತ್ತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಒರೆಸಿದಾದ್ಮೇಲೆ ಒಂದು ಡ್ರೈ ಬಟ್ಟೆಲಿ ನೀಟಾಗಿ ಎತ್ತಿಟ್ಕೊಡೋದ್ರಿಂದ ಈ ಲಿಕ್ವಿಡ್ ಇಟ್ಕೊಂಡ್ಬಿಟ್ರೆ ನೀವು ಸ್ಟಾಕ್ ಇಟ್ಕೋಬೋದು ಆಗಾಗ ಈ ಥರ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಆಗತ್ತೆ ಸೊ ಈಗ ವಾಶ್ ಸಾರಿ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೋಬೋದು ಆ ಹ್ಯಾಂಡಲ್ ಫ್ರಿಜ್ ಹ್ಯಾಂಡಲ್ ಆಗಿರ್ಬೋದು ಪೂರ್ತಿಯ ಡೋರು ಎಲ್ಲನೂ ಮುಟ್ಟಿ ಮುಟ್ಟಿ ಗಲೀಜಾಗಿರುತ್ತೆ ಅದನ್ನು ಒರೆಸ್ಕೋಬೋದು ಜೊತೆಗೆ ಈಗ ವಾಷಿಂಗ್ ಮಿಷಿನ್ ಕೂಡ ನೀಟಾಗಿ ವಾಶ್ ಮಾಡ್ಕೊ ಕ್ಲೀನಾಗಿ ಒರೆಸ್ಕೋಬೋದು ಸೊ ಲಿಕ್ವಿಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಮತ್ತು ಒರೆಸಿದಾದಮೇಲೆ ಡ್ರೈ ಬಟ್ಟೆಯಲ್ಲಿ ಒರೆಸೋದು ಮಾತ್ರ ಮರಿಬೇಡಿ ಅದು ನೀಟಾಗಿ ಹೋಗ್ಬೇಕಲ್ವಾ ಆದ್ದರಿಂದ ಅದೇ ಥರ ನಿಮ್ಮದು ವುಡನ್ ಟೇಬಲ್ ಏನಿರುತ್ತೋ ನಿಮ್ಮ ಸೋಪಾ ಏನಾದರೂ ಇರ್ಬೋದು ಅದನ್ನು ಸಮೇತ ಈ ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಅದೇ ಥರ ಟೇಬಲ್ ಅಂತನಲ್ಲ ನಿಮ್ಮದು ಗ್ಯಾಸ್ ಸ್ಟವ್ ಆಗಿರ್ಬೋದು ಮಿಕ್ಸಿ ಎಲ್ಲವನ್ನು ಈ ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಕೋಬೋದು ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಓದ್ದಾಗ ಕಾಣುತ್ತೆ ಈಸಿಯಾಗಿ ಕೂಡ ಕ್ಲೀನ್ ಆಗುತ್ತೆ ಯಾವುದೇ ರೀತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಈ ಥರ ಬ್ಯಾಗ್ಸ್ ಈ ಲೆದರ್ ಬ್ಯಾಗ್ಸ್ನೆಲ್ಲ ನಾವು ವಾಶ್ ಮಾಡೋದಕ್ಕಾಗೋದಿಲ್ಲ ವಾಶ್ ಮಾಡಿದ್ರೆ ಹಾಳಾಗುತ್ತೆ ಸೊ ಆದ್ದರಿಂದ ಈ ಲಿಕ್ವಿಡಲ್ಲಿ ಕೂಡ ನಾವು ಈ ಥರ ಲೆದರ್ ಬ್ಯಾಗ್ಸ್ನ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮ್ಮ ಮಕ್ಕಳ ಶೂಸ್ ಆಗಿರ್ಬೋದು ಆಫೀಸ್ಗೆ ಹೋಗೋಂಥ ಜೆಂಟ್ಸ್ ಶೂ ಆಗಿರ್ಬೋದು ಎಲ್ಲ ಈ ಥರ ಒರೆಸೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಳ್ಳೆ ಶೈನಿಂಗ್ ಕೂಡ ಕೊಡುತ್ತೆ ಸೊ ಈ ಲಿಕ್ವಿಡ್ ಇಟ್ಕೊಂಡು ನೀವು ಎಲ್ಲ ಥರದ ಕ್ಲೀನಿಂಗು ನೀವು ಈ ಲಿಕ್ವಿಡಿಂದ ನೀವು ಒರೆಸ್ಕೋಬೋದು ಕ್ಲೀನ್ ಮಾಡ್ಕೋಬೋದು ಸೊ ಸ್ನೇಹಿತರೆ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡೋವಂಥ ಲಿಕ್ವಿಡನ್ನ ಸೊ ನೀವು ಕೂಡ ಮನೇಲಿ ರೆಡಿ ಮಾಡಿಕೊಂಡು ಸ್ಟಾಕ್ ಇಟ್ಕೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ಳಿತ್ತು ನಿಮ್ಮ ಕೆಲಸ ಎಲ್ಲ ಈಸಿ ಆಗುತ್ತೆ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್